ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಈಗ ಹೆಲಿಕಾಪ್ಟರ್ನ ಕಂಟಕ ಶುರುವಾಗಿದೆಯಾ ಅಂತ ಒಂದಾದ ನಂತರ ಒಂದು ಟೆನ್ಷನ್ ಈಗ ಅವರಿಗೆ ಶುರುವಾಗ್ತಾ ಇದೆ. ಮೊನ್ನೆ ಹೊಸಕೋಟೆಯಲ್ಲಿ ಈ ಟೆನ್ಷನ್ ಇತ್ತು, ಈಗ ಹೊನ್ನಾವರದಲ್ಲೂ ಕೂಡ ಇಂಥದ್ದೇ ಟೆನ್ಷನ್ ಇದೆ. ಮೊನ್ನೆ ಹೊಸಕೋಟೆ ಬಳಿ ಡಿಕೆ ಶಿವಕುಮಾರ್ ಇದ್ದ ಹೆಲಿಕಾಪ್ಟರ್ಗೆ ಹದ್ದು ಡಿಕ್ಕಿ ಹೊಡೆದಿತ್ತು. ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಹೆಲಿಕಾಪ್ಟರ್ ಟೆನ್ಷನ್ ಶುರು ಆಗಿಬಿಟ್ಟಿದೆ. ಈಗ ಹೆಲಿಕಾಪ್ಟರ್ ಸ್ಮೋಕ್ ಸಿಗ್ನಲ್ನಿಂದ ಒಣಗಿದ ಹುಲ್ಲಿಗೆ ಬೆಂಕಿ ಹತ್ತಿಕೊಂಡಿತ್ತು. ಅದಾದ ನಂತರ ಅಗ್ನಿಶಾಮಕ ದಳದವರು ಬಂದರು, ಅದನ್ನು ನಂದಿಸುವಂಥ ಕೆಲಸವನ್ನು ಮಾಡಿದರು. ಇದು ಹೊನ್ನಾವರ ತಾಲೂಕಿನ ರಾಮತೀರ್ಥ ಬಳಿ ಆಗಿರುವಂಥ ಘಟನೆ. ಸಮಾವೇಶಕ್ಕಾಗಿ ಮೈಸೂರಿನಿಂದ ಹೊನ್ನಾವರಕ್ಕೆ ಡಿಕೆ ಶಿವಕುಮಾರ್ ಹೆಲಿಕಾಪ್ಟರ್ ಮೂಲಕವಾಗಿ ತೆರಳಿದರು. ಮೊನ್ನೆ ಹೊಸಕೋಟೆ ಬಳಿ ಡಿಕೆ ಶಿವಕುಮಾರ್ ಇದ್ದಂಥ ಹೆಲಿಕಾಪ್ಟರ್ಗೆ ಹದ್ದು ಡಿಕ್ಕಿ ಹೊಡೆದಿತ್ತು. ಈಗ ಸಮಾವೇಶಕ್ಕಂತ ಹೊನ್ನಾವರಕ್ಕೆ ತೆರಳಿದಂಥ ಡಿಕೆ ಶಿವಕುಮಾರ್ ಅವರಿಗೆ ಸ್ಮೋಕ್ ಸಿಗ್ನಲ್ನಿಂದ ಒಣಗಿದ ಹುಲ್ಲಿಗೆ ಬೆಂಕಿ ತಗುಲಿ ಅಲ್ಲೊಂದಿಷ್ಟು ಸಮಸ್ಯೆ ಉಂಟಾಗಿತ್ತು. ಸಿಕ್ಕಾಪಟ್ಟೆ ಟೆನ್ಷನ್ ಒಂದಾದ್ಮೇಲೆ ಒಂದು ಡಿಕೆ ಶಿವಕುಮಾರ್ ಅವರಿಗೆ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ನವೀನ್ ಸಾಗರ್ ನನ್ನೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದರೆ. ನವೀನ್, ದೊಡ್ಡ ಮಟ್ಟದ ಬೆಂಕಿಯ ತಗುಲಿತ್ತ, ಹೇಗೆ ಅದು ಅಂತ? ದೊಡ್ಡ ಮಟ್ಟದಲ್ಲಿ ತಗುಲಿತ್ತು. ಕಾರಣ ಎಷ್ಟ ಏನಂತಂದ್ರೆ, ಸ್ಮೋಕಿಂಗ್ ಕ್ಯಾಂಡಲ್ ಅನ್ನ ಹಚ್ಚಿದ್ರು. ಯಾಕಂದ್ರೆ ಹೆಲಿಕಾಪ್ಟರ್ ಮೈಸೂರಿನಿಂದ ಹೊನ್ನಾವರದ ರಾಮತೀರ್ಥದ ಹೆಲಿಕಾಪ್ಟರ್ ಬಳಿ ಬರ್ತಾ ಇರ್ಬೇಕಿದ್ರೆ ಆ ಹೆಲಿಕಾಪ್ಟರ್ ಅಲ್ಲಿ ಏನಿದೆ ಅಂದ್ರೆ ರೆಕ್ಕೆಗಳು ಗಾಳಿ ಜಾಸ್ತಿ ಬರೋ ರೆಕ್ಕೆ ತಿರುತ್ತಾ ಇದ್ರಿಂದ ಜಾಸ್ತಿ ಗಾಳಿ ಬರ್ತಾ ಇತ್ತು. ಈ ಸಮಯದಲ್ಲಿ ಸ್ಮೋಕಿಂಗ್ ಕ್ಯಾಂಡಲ್ ಅನ್ನ ಹಚ್ಚಿರೋದ್ರಿಂದ ಸ್ಮೋಕಿಂಗ್ ಕ್ಯಾಂಡಲ್ ಇನ್ನ ಕಿಡಿ ಏನಿದೆ ಅಲ್ಲಿ ಹೆಲಿಕಾಪ್ಟರ್ ನಲ್ಲಿದ್ದಂತ ಹುಲ್ಲುಗಳಿಗೆ ಹತ್ಕೊಂಡಿದ್ದು. ಇದರಿಂದಾಗಿ ಸಾಕಷ್ಟು ಪ್ರದೇಶದಲ್ಲಿ ಸುಮಾರು ಒಂದು ಎಕರೆ ಪ್ರದೇಶದವರಿಗೂ ಕೂಡ ಅಲ್ಲಿ ಬೆಂಕಿ ಆವರಿಸಿಕೊಂಡಿತ್ತು. ಮೊದಲಿಗೆ ಅಗ್ನಿಶಾಮಕ ದಳದವರಿಗೂ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಬೆಂಕಿ ನಿಧಾನವಾಗಿ ಪಸರಿಸ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ನಂತರದಲ್ಲಿ ಹೆಚ್ಚು ಹುಲ್ಲಿದ್ದರಿಂದ ಆ ಭಾಗದಲ್ಲಿ ಮತ್ತೆ ಇನ್ನೂ ಹೆಚ್ಚಾಗಿ ಹುಲ್ಲುಗಳು ಇರೋ ಪ್ರದೇಶಗಳಲ್ಲಿ ಗಾಳಿ ಯಾವ ದಿಕ್ಕಿನಲ್ಲಿತ್ತೋ ಆ ದಿಕ್ಕಿನಲ್ಲಿ ಹೆಚ್ಚು ಹರಡ್ತಾ ಹೋದ್ದು. ಹೆಲಿಕಾಪ್ಟರ್ನ ಒಂದು ಭಾಗದಲ್ಲಿ ಬಹಳಷ್ಟು ಒಂದು ಎಕರೆ ಹತ್ತಿರ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು. ತಕ್ಷಣ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನೆನೆಸಿದ್ರು. ಎಷ್ಟು ದೂರ ಇತ್ತು ಹೆಲಿಪ್ಯಾಡ್ಗೂ ಮತ್ತೆ ಈ ಬೆಂಕಿ ತಗುಲಿರುವಂತ ಜಾಗಕ್ಕೂ? ಮಾರು ದೂರ ಹೆಲಿಪ್ಯಾಡ್ ಜಾಗನೇ ಅದು ಕೂಡ, ಹೆಲಿಪ್ಯಾಡ್ಗೆ ನಿಗದಿ ಮಾಡಿದಂತಹ ಜಾಗನೇ ಅದು. ಮಾರು ದೂರದಲ್ಲಿ ಹೆಲಿಪ್ಯಾಡ್ಗೂ ಹೆಲಿಕಾಪ್ಟರ್ಗೂ ಮತ್ತು ಬೆಂಕಿ ಹತ್ತಿದ ಜಾಗಕ್ಕೂ ಒಂದು 100-150 ಅಡಿ ದೂರ ಇರಬಹುದು ಅಷ್ಟೇ. ಆದ್ರೆ ಇದು ಮೇನ್ ಕಾರಣ ಆಗಿರೋದು ಸ್ಮೋಕಿಂಗ್ ಕ್ಯಾಂಡಲ್ನ ಒಂದು ಕಿಡಿಯಿಂದಾಗಿ ಆಗಿರುವಂತಹ ಘಟನೆ. ಅರುಣ್, ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದು ಕಡೆಗೆ ಬಿಸಿಲಿದೆ, ಹುಲ್ಲೆಲ್ಲ ತುಂಬ ಒಣಗಿರುತ್ತೆ, ಕಾವಲಿರುತ್ತೆ, ಒಂದು ಕಿಡಿ ಹೊತ್ತಿದ್ರು ಸಾಕು ಅದು ಹೊತ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಗಾಳಿ ಬೀಸಕ್ಕೆ ಶುರುವಾದರೆ ಬೆಂಕಿ ಇನ್ನೂ ಉರಿಯುತ್ತೆ. ಅಲ್ಲಿ ಹೆಲಿಕಾಪ್ಟರ್ನ ಗಾಳಿ ಇನ್ನೂ ಹೆಚ್ಚಾಗಿರೋದ್ರಿಂದ ಕಿಡಿ ಜಾಸ್ತಿ ಹತ್ಕೊಂಡಿದೆ.